ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಎಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಏನೆಲ್ಲ ಒಂದು ಲಕ್ಷ್ಮೀಗೆ ಪ್ರಿಯವಾದ ವಸ್ತುಗಳನ್ನು ತೆಗೆದುಕೋಬೋದು ಹಾಗೆ ಎಷ್ಟು ವಿಧದಲ್ಲಿ ತೆಗೆದುಕೋಬೇಕು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೋಬೇಕು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಬನ್ನಿ ಈಗ ನಾವು ಪ್ರಾರಂಭ ಮಾಡೋಣಂತೆ ನೋಡಿ ನಾನು ಲಕ್ಷ್ಮೀ ಅಮ್ಮನವರ ಪಾದದಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ ಇದರ ಬಗ್ಗೆ ನಾನು ಇನ್ನ ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇದನ್ನ ನಾನೇ ಪೇಂಟ್ ಎಲ್ಲ ಮಾಡಿ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಪುಟ್ಟದಾಗಿದೆ ದೇವರ ಮನೆಯಲ್ಲಿ ಹೇಳೋದಕ್ಕೂ ಕೂಡ ತುಂಬಾ ಸೂಕ್ತವಾಗಿದೆ ಹಾಗೆಯೇ ಈಗ ಇನ್ನೇ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತದೆ ಹಾಗೆಯೇ ನಮ್ಮ ಯುಗಾದಿ ಹಬ್ಬ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಅಂಥ ಒಂದು ಸಮಯದಲ್ಲಿ ನಾವು ಕಳಸವನ್ನು ಇಟ್ಟಾಗ ಕಳಸದ ಮುಂದೆ ನಾವು ಈ ಒಂದು ಪಾದವನ್ನು ಇಟ್ಟಾಗ ನಾವು ಸ್ವತಃ ಅಮ್ಮನವರ ಪಾದವನ್ನೇ ನೋಡಿದಷ್ಟು ಖುಷಿ ಆಗ್ತಾ ಹೋಗುತ್ತದೆ ನಂತರದಲ್ಲಿ ನೋಡಿ ಏಲಕ್ಕಿ ಮತ್ತೆ ಲವಂಗವನ್ನು ತೆಗೆದುಕೊಂಡಿದ್ದೇನೆ ಇದನ್ನ ನೀವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾನು ಹೆಚ್ಚಿನ ಪ್ರಮಾಣದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ಒಂದು ಎಂಟತ್ತು ಲವಂಗ ಮತ್ತೆ ಎಂಟತ್ತು ಏಲಕ್ಕಿಯನ್ನು ತೆಗೆದುಕೊಂಡ್ರೆ ಸಾಕು ಒಂದೆರಡು ಚಕ್ಕೆ ಪೀಸನ್ನು ತೆಗೆದುಕೊಂಡು ಸ್ವಲ್ಪ ಉದ್ದವಾಗಿರುವಂಥದ್ದು ನೋಡಿ ಇದಕ್ಕೆ ಮೋತಿ ಶಂಕು ಅಂತಾರೆ ಇದನ್ನ ನೀವು ಒಂದು ಅಥವಾ ಎರಡನ್ನು ತೆಗೆದುಕೊಂಡ್ರೆ ಸಾಕು ಇದೆಲ್ಲವನ್ನು ಕೂಡ ನಿಮಗೆ ಆನ್ಲೈನ್ ಸಿಗ್ತಾ ಹೋಗುತ್ತದೆ ನೋಡಿ ಇದು ಅಡಿಕೆ ಇದು ಇದರ ಸಿಪ್ಪೆ ಸಮೇತ ಇರುತ್ತೆ ಇದು ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಕೂಡ ಸಿಗುತ್ತೆ ನೀವು ಪ್ರತಿಯೊಂದ್ರೂ ಒಂದು ಏನಪ್ಪಾ ಅಂತಂದ್ರೆ ಇಮೇಜಸ್ ತೆಗೆದುಕೊಂಡು ಹೋಗಿ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿ ಸಿಗ್ತಾ ಹೋಗುತ್ತದೆ ಹಾಗೆ ನೋಡಿ ಇದಕ್ಕೆ ಶ್ರೀಫಲ ಅಂತಾರೆ ಆಮೇಲೆ ಶ್ರೀಫಲ ತುಂಬಾ ಜನ ಕೇಳ್ತಾ ಇದ್ರು ಹೇಗಿರುತ್ತೆ ತಿಳಿಸ್ಕೊಡಿ ಅಂತೇಳಿ ಹಾಗೆ ನೋಡಿ ಕೆಳಗಿನ ನೀನಲ್ಲ ಅದು ಅಡಿಕೆ ಅದು ಶ್ರೀಫಲ ಅಂತಂದ್ರೆ ಸೇಮ್ ನೀವು ತೆಂಗಿನ ಮರದಲ್ಲಿ ಯಾವ ರೀತಿ ಕಾಯಿ ಬಿಡುತ್ತೋ ಅದರ ಪುಟ್ಟದಾಗಿರುತ್ತೆ ಆದ್ರೆ ಇದು ತೆಂಗಿನಕಾಯಿ ಅಲ್ಲ ಇದನ್ನೂ ಅಷ್ಟೇ ಒಂದು ಅಥವಾ ಎರಡು ಶ್ರೀಫಲವನ್ನು ತೆಗೆದುಕೊಂಡ್ರೆ ಸಾಕು ಇದು ಅಮ್ಮನವರ ತುಂಬಾ ಪ್ರಿಯವಾದ ವಸ್ತು ಜೊತೆಲಿ ಇದರಲ್ಲಿ ಲಕ್ಷ್ಮಿಯ ವಾಸ ಕೂಡ ಇರುತ್ತೆ ಅಂತಾರೆ ಯಾಕೆ ಅಂತಂದ್ರೆ ಇದು ಸಮುದ್ರ ಸಮುದ್ರದ ಒಂದು ತಟದಲ್ಲಿ ಸಿಗುವಂತ ಒಂದು ಮರದಲ್ಲಿ ಸಿಗುವಂತ ಒಂದು ಕಾಯಿ ಇದು ನಂತರದಲ್ಲಿ ನೋಡಿ ಅಡಿಕೆ ಇದಕ್ಕೆ ನಾವು ಗಣಪತಿ ಅಡಿಕೆ ಅಂತಲೂ ಕೂಡ ಅಂತೀವಿ ಹಾಗೆಯೇ ನಿಮಗೆ ಗೊತ್ತಿರುವುದು ಏನಪ್ಪಾ ಅಂತಂದ್ರೆ ಹಾಗೆ ಅಡಿಕೆ ಅಂತಂದ್ರೆ ಗಣಪತಿ ಅಡಿಕೆ ನೀವು ಅಂದ್ರೆ ನಾನು ಶ್ರೀಫಲ ಪಕ್ಕದಲ್ಲಿ ಇಟ್ಟಿದ್ದೀನಲ್ಲ ಅದು ನಂತರದಲ್ಲಿ ಅದು ನಿಮಗೆ ಗ್ರಂಥಿ ಅಂಗಡಿಗಳಲ್ಲೇ ಸಿಗುತ್ತೆ ಅದು ಅಷ್ಟೇ ಒಂದು ಅಥವಾ ಎರಡು ಅಂತ ನೋಡಿ ಇದು ಜೋಡಿ ಕೊಂಡಿ ಮುಳ್ಳು ಅಂತ ಅಂತ ಹೇಳ್ತಾರೆ ಇದ್ರ ನೀವು ಎರಡು ಅಥವಾ ನಾಲ್ಕು ಎರಡು ಏನಿಕೆ ಅಂತಂದ್ರೆ ಈ ಜೋಡಿ ಕೊಂಡಿ ಮುಳ್ಳನ್ನು ನೀವು ದೇವರ ಮನೆಯಲ್ಲಿ ಇಟ್ಟಾಗ ನಮಗೆ ನಮ್ಮ ಮನೆಗೆ ಆಗುವಂಥ ಒಂದು ನಕಾರಾತ್ಮಕತೆ ಏನಿರುತ್ತೋ ಅದೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ನಂತರದಲ್ಲಿ ನಿಮಗೆ ಗೊತ್ತಿರುವಂಥದ್ದೇ ಶಂಕು ಆಮೇಲೆ ಕಾಯಿನ್ ಫೈವ್ ರುಪೀಸ್ ಕಾಯಿನ್ ಅದು ಕೂಡ ಎಂಟನ್ನು ತೆಗೆದುಕೋಬೇಕು ಶಂಕು ಕೂಡ ಎಂಟನ್ನು ತೆಗೆದುಕೋಬೇಕು ಹಾಗೆ ಗೋಮತಿ ಚಕ್ರ ಅದು ಕೂಡ ಕೆಳಗೆ ಚಕ್ರದ ರೀತಿಯಲ್ಲಿ ಇರುತ್ತೆ ಸ್ವಲ್ಪ ಆದಷ್ಟು ಹಳದಿ ಹಳದಿ ಬಣ್ಣ ಇರಬೇಕು ಮತ್ತೆ ಪುಟ್ ಪುಟ್ದಾಗಿರ್ಬೇಕು ಅಂಥದ್ದು ನೋಡಿ ತೆಗೆದುಕೊಳ್ಳಿ ನೋಡಿ ಇದು ಕಪ್ಪು ಅರಿಶಿಣ ಅಂತೇಳಿ ಇದು ಪ್ರತಿಯೊಂದು ಅಂಗಡಿಗಳಲ್ಲೂ ಸಿಗುತ್ತೆ ಇದು ಅಷ್ಟೇ ಮನೆಗೆ ದೃಷ್ಟಿ ಆಗದೇ ಇರೋ ರೀತಿಯಲ್ಲಿ ಇದು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ಈ ಒಂದು ಕಪ್ಪು ಅರಿಶಿಣವನ್ನು ತೆಗೆದುಕೊಳ್ಳಿ ಆಮೇಲೆ ನಿಮಗೆ ರುದ್ರಾಕ್ಷಿ ರುದ್ರಾಕ್ಷಿ ಕೂಡ ಸ್ವಲ್ಪ ಯಾವ್ದೇ ಯಾವುದೇ ರೀತಿಯ ರುದ್ರಾಕ್ಷಿ ಆದರೂ ಪರವಾಗಿಲ್ಲ ಸ್ವಲ್ಪ ಒರಿಜಿನಲ್ ಇರೋದನ್ನು ತೆಗೆದುಕೊಳ್ಳಿ ಇದು ನೋಡಿ ಒಂದೇ ತೆಗೆದುಕೋಬೇಕು ಇದು ಏಕಾಕ್ಷಿನ ಅಂತ ಅಂತೇಳಿ ಇದು ತುಂಬಾನೇ ಒಳ್ಳೆಯದು ಮನೆಯಲ್ಲಿ ಮನೆಯಲ್ಲಿಡುವಂಥದ್ದು ಗುಲ್ಗಂಜಿ ಮಾತ್ರ ಇಪ್ಪತ್ತೊಂದು ತೆಗೆದುಕೊಳ್ಳಿ ಆದರೆ ನೀವು ಅರ್ಚನೆ ಮಾಡ್ತೀರಿ ಅಂತಂದರೆ ನೂರ ಎಂಟು ತೆಗೆದುಕೋಬೋದು ಹಾಗೆ ಇದು ಹಳದಿ ಅರಿಶಿಣ ಇದನ್ನು ಕೂಡ ನೀವು ಎಂಟು ಅರಿಶಿಣವನ್ನು ನೀವು ತೆಗೆದುಕೊಳ್ಳಿ ಆಮೇಲೆ ಬಳೆಗಳು ಕಲರ್ ಕಲರ್ ಬಳೆಗಳು ಸಿಗುತ್ತೆ ಯಾವುದೇ ಬಣ್ಣದಾದರೂ ಪರವಾಗಿಲ್ಲ ತೆಗೆದುಕೊಳ್ಳಿ ಇದಿಷ್ಟು ನೀವು ತೆಗೆದುಕೋಬೇಕಾಗಿರುವಂಥದ್ದು ಕಮಲದ ಬೀಜ ಕೂಡ ಎಂಟನ್ನು ತೆಗೆದುಕೋಬೇಕು ನೋಡಿ ನಾನು ಪಾದದ ಪಕ್ಕದಲ್ಲಿ ಇನ್ನೊಂದು ಇಟ್ಟಿದ್ದೇನೆ ಅದು ಪಂಚಲು ಹೊದ್ದು ಅದು ಪ್ರತಿಯೊಂದು ಅಂಗಡಿಗಳಲ್ಲೂ ಸಿಗುತ್ತೆ ಅದನ್ನು ಕೂಡ ನೀವು ತೆಗೆದುಕೋಬೋದು ಅದು ಒಂದನ್ನು ನಾನು ದೇವರ ಮನೆಯಲ್ಲಿ ಇಟ್ಟಿದ್ದೇನೆ ಹಾಗಾಗಿ ಒಂದನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ ನಂತರದಲ್ಲಿ ನೋಡಿ ಇದು ಪಚ್ಚ ಕರ್ಪೂರ ಅಂತೇಳಿ ಈ ಪಚ್ಚ ಕರ್ಪೂರ ನೀವು ದೀಪಕ್ಕೂ ಸಹ ಉಪಯೋಗಿಸ್ಕೋಬಹುದು ರಂಗೋಲೆ ಮೇಲೆ ಹಾಕೋದಕ್ಕೂ ಕೂಡ ಉಪಯೋಗಿಸ್ಕೋಬಹುದು ಕಳಸದ ಒಳಗೆ ಕೂಡ ಹಾಕೋದಕ್ಕೆ ಉಪಯೋಗಿಸ್ಕೋಬಹುದು ಈ ಪಚ್ಚ ಕರ್ಪೂರ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ತೆಗೆದುಕೊಳ್ಳಿ ಆಮೇಲೆ ಇದು ಜಾವತ್ ಪೌಡರ್ ಇದರಲ್ಲಿ ಎರಡು ರೀತಿ ಇರುತ್ತೆ ಒಂದು ಜಾವತ್ ಪೌಡರ್ ರೀತಿಯಲ್ಲಿರುತ್ತೆ ಇನ್ನೊಂದು ಪೇಸ್ಟ್ ರೀತಿಯಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎರಡರಲ್ಲಿ ಯಾವುದು ಸಿಕ್ಕರು ಕೂಡ ನೀವು ತೆಗೆದುಕೋಬಹುದು ನೋಡಿ ಇವೆರಡು ತೆಗೆದುಕೊಂಡಿದ್ದೇನೆ ನಂತರದಲ್ಲಿ ಇದಕ್ಕೆ ಗೊರಂಚನ್ ಅಂತಾರೆ ಈ ಗೊರಂಚನ್ ಏನಪ್ಪಾ ಅಂತಂದ್ರೆ ಒಂಥರ ಏನಪ್ಪಾ ಅಂದ್ರೆ ಸಾಸಿವೆ ಕಾಳಿನಷ್ಟು ದಪ್ಪ ಇರುತ್ತೆ ಪುಟ್ ಪುಟ್ಟದಾಗಿ ಕೇಸರಿ ಬಣ್ಣದಿರುತ್ತೆ ಇದು ಕೂಡ ಲಕ್ಷ್ಮಿಯ ಸಂಕೇತ ಇದನ್ನು ಕೂಡ ನೀವು ಒಂದು ಬಾಕ್ಸನ್ನು ಅನ್ನು ತೆಗೆದುಕೊಂಡು ಇಟ್ಕೊಂಡ್ರೆ ನಿಮಗೆ ನಿಮಗೆ ಆ ಪೂಜೆಯ ಸಮಯದಲ್ಲಿ ಬರ್ತಾ ಹೋಗುತ್ತದೆ ಆಮೇಲೆ ನಿಮಗೆ ಬಳೆಗಳು ಅಂತ ಬಂದಾಗ ಯಾವುದೇ ಕಲರ್ ಬಳೆ ಸಿಕ್ಕರೂ ಕೂಡ ನೀವು ಅರ್ಚನೆಗೆ ಉಪಯೋಗಿಸ್ಕೋಬಹುದು ನೋಡಿ ಕಮಲದ ಬೀಜ ನೀವು ಅರ್ಚನೆಗೆ ಉಪಯೋಗಿಸ್ಕೊಳ್ತೀನಿ ಅಂದ್ರೆ ನೂರಾ ಎಂಟು ತೆಗೆದ್ಕೊಳ್ಳಿ ಹಾಗೆ ಬಳೆಗಳು ಅಷ್ಟೇ ಅರ್ಚನೆ ಮಾಡ್ಕೊಬೇಕಾದ್ರೆ ನೂರ ಎಂಟು ಬೇಕಾಗುತ್ತದೆ ನೂರ ಎಂಟು ತೆಗೆದ್ಕೊಳ್ಳಿ ಈಗ ನೋಡಿ ಬಳೆಗಳು ಈ ಕಾಯಿನ್ ಫೈವ್ ರುಪೀಸ್ ಕಾಯಿನ್ ಏನಿದೆಯಾ ಅರ್ಚನೆ ಮಾಡೋದಕ್ಕೆ ನೂರ ಎಂಟು ತೆಗೆದುಕೋಬೇಕು ಹಾಗೆ ಲಕ್ಷ್ಮೀ ಅಮ್ಮನವರ ಮುಂದೆ ಇಡ್ಬೇಕಾದ್ರೆ ಎಂಟು ಕಾಯಿನ್ ಅನ್ನು ತೆಗೆದುಕೊಂಡ್ರೆ ಸಾಕು ಇದು ನೋಡಿ ನಿಮಗೆ ಇರಬಹುದು ಕವಡೆ ಕವಡೆನೂ ಅಷ್ಟೇ ಪುಟ್ ಪುಟ್ಟದಾಗಿರೋದು ಹಳದಿ ಆಗಿರೋ ತೆಗೆದುಕೊಳ್ಳಿ ಇದು ನೀವು ಅರ್ಚನೆ ಮಾಡ್ತೀರಿ ಅಂದ್ರೆ ನೂರ ಎಂಟು ತೆಗೆದುಕೊಳ್ಳಿ ಅಂತಂದ್ರೆ ಎಂಟು ಕವಡೆಯನ್ನು ತೆಗೆದುಕೊಂಡ್ರೆ ಸಾಕು ಗುಲ್ಗಂಜಿ ಒಂದು ತೆಗೆದುಕೊಳ್ಳಿ ಇಲ್ಲಾಂದ್ರೆ ಅರ್ಚನೆ ಮಾಡ್ತೀರಿ ಅಂತಂದ್ರೆ ನೂರ ಎಂಟು ತೆಗೆದುಕೊಳ್ಳಿ ಈಗಾಗಲೇ ಬಳೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಆಮೇಲೆ ಗೋಮತಿ ಚಕ್ರ ತೆಗೆದುಕೋಬೇಕು ಅಂದ್ರೂ ಅಷ್ಟೇನೇ ಪುಟ್ ಪುಟ್ಟದಾಗಿರೋಂಥದ್ದು ನೋಡಿ ತೆಗೆದುಕೊಳ್ಳಿ ಹಳದಿ ಆಗಿರೋಂಥದ್ದು ದೊಡ್ಡದಾಗಿರೋ ತೆಗೆದುಕೋಬೇಡಿ ದೊಡ್ಡದಾಗಿರೋದನ್ನ ಕೆಟ್ಟ ಉದ್ದೇಶಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ ಅದು ಬಿಳಿ ಬಣ್ಣದಾಗಿರುತ್ತೆ ಅದು ಆ ಲಕ್ಷ್ಮೀ ಅಮ್ಮನವ್ರಿಗೆ ಸರಿ ಹೋಗೋದಿಲ್ಲ ಹಾಗಾಗಿ ನೀವು ಲಕ್ಷ್ಮೀ ಅಮ್ಮನವರ ಪೂಜೆಯಲ್ಲಿ ಇಡಬೇಕು ಅಂತಂದ್ರೆ ತುಂಬ ಚಿಕ್ಕ ಚಿಕ್ಕದಾಗಿರುವಂಥದ್ದನ್ನೇ ಗೋಮತಿ ಚಕ್ರವನ್ನು ತೆಗೆದುಕೊಳ್ಳಿ ಅದನ್ನು ಕೂಡ ಅಷ್ಟೇ ನೀವು ಅರ್ಚನೆ ಮಾಡ್ಬೋದು ಅದು ನೂರ ಎಂಟು ಬೇಕಾದ್ರೆ ತೆಗೆದುಕೋಬೋದು ಇಲ್ಲ ಎಂಟು ವಸ್ತುಗಳನ್ನು ನೀವು ತೆಗೆದುಕೊಂಡ್ರೆ ಸಾಕು ನೋಡಿ ವಸ್ತುಗಳ ಹೆಸರನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅರಿಶಿಣದಲ್ಲಿ ಕಪ್ಪು ಅರಿಶಿಣ ಮತ್ತೆ ಹಳದಿ ಅರಿಶಿಣ ಮತ್ತೆ ಬಳೆಗಳು ಯಾವುದೇ ಬಣ್ಣದ ಬಳೆಗಳಾದರೂ ಪರವಾಗಿಲ್ಲ ಆಮೇಲೆ ಫೈವ್ ಕಾಯಿನ್ ನೂರ ಎಂಟು ಆಮೇಲೆ ಏಲಕ್ಕಿ ಲವಂಗ ಚೆಕ್ಕೆ ಆಮೇಲೆ ಗೋಮತಿ ಚಕ್ರ ಎಂಟು ಹಾಗೆ ಶಂಕು ಕೂಡ ಎಂಟು ಆಮೇಲೆ ಕವಡೆ ಕೂಡ ಎಂಟು ಆಮೇಲೆ ಮೋತಿ ಶಂಕು ಮಾತ್ರ ಒಂದು ಅಥವಾ ಎರಡು ಆಮೇಲೆ ಇನ್ನೊಂದೇನಪ್ಪ ಜೋಡಿ ಮುಳ್ಳು ಜೋಡಿ ಮುಳ್ಳು ಕೂಡ ಎರಡು ಅಥವಾ ನಾಲ್ಕು ತೆಗೆದುಕೋಬಹುದು ಅಡಿಕೆ ಎಂಟು ಆಮೇಲೆ ಏಕಾಕ್ಷಿ ಅರಿಯಲ್ಲಿ ಒಂದೇ ತೆಗೆದುಕೊಳ್ಳಿ ಸಾಕು ಶ್ರೀಫಲ ಎರಡನ್ನು ತೆಗೆದುಕೊಳ್ಳಿ ಹಾಗೆ ಅಡಿಕೆ ಗಣಪತಿ ಅಡಿಕೆ ಕೂಡ ಎರಡನ್ನು ತೆಗೆದುಕೊಳ್ಳಿ ಇಷ್ಟು ಸಾಕು ಆಮೇಲೆ ಅದ್ರ ಜೊತೆಯಲ್ಲಿ ನಮಗೆ ಗೊರಂಚನ್ ಬೇಕಾಗುತ್ತೆ ಜಾವತ್ ಪೌಡರ್ ಬೇಕಾಗುತ್ತೆ ಪಚ್ಚ ಕರ್ಪೂರ ಬೇಕಾಗುತ್ತೆ ಅದರ ಜೊತೆ ದಿನನಿತ್ಯ ನೀವು ದೇವರ ಮುಂದೆ ಇಡೋದಕ್ಕೋಸ್ಕರ ಲಕ್ಷ್ಮೀ ಅಮ್ಮನವರ ಪಾದವನ್ನು ಅಷ್ಟನ್ನು ತೆಗೆದುಕೊಂಡ್ರೆ ಅಷ್ಟೇ ಸಾಕು ಇದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋಬೋದು ದೇವರ ಮುಂದೆ ಯಾವ ರೀತಿ ಇಡಬೇಕಾಗುತ್ತೆ ಇದು ಇದ್ರ ಬಗ್ಗೆ ಇನ್ನೂ ನಾನು ಹೆಚ್ಚಿನ ಮಾಹಿತಿಗಳನ್ನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಯನ್ನು ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು